ಜೋಕಟ್ಟೆಯಲ್ಲಿ ಮೊನ್ನೆ ಸಂಜೆ ಹೊತ್ತಿಗೆ ಎಸ್ ಟಿ ಪಿಯ ಕಾರ್ಯಕರ್ತರು ಅಲ್ಲಿ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ವಾಲಂಟಿಯರ್ಗಾಗಿ ಕೆಲಸ ಮಾಡುವಂಥ ಒಬ್ಬ ಯುವಕನ ಮೇಲೆ ವಿನಾಕಾರಣ ಹಲ್ಲೆ ಮಾಡಿ ಗಂಭೀರವಾದಂಥ ಹಲ್ಲೆ ಮಾಡಿ ಇವತ್ತು ಆಸ್ಪತ್ರೆಯಲ್ಲಿ ಕಳೆದ ಎರಡು ದಿವಸಗಳಿಂದ ದಾಖಲಾಗಿದ್ದಾರೆ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಒಂದು ಹಲ್ಲೆ ಮಾಡ್ತಕ್ಕಂಥ ರೀತಿಯ ಒಂದು ಘಟನೆ ನಡೆಸಬೇಕಾದ್ರೆ ರಾಜಕೀಯ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನೇ ಒಂದು ಬಹಳ ದೊಡ್ಡ ಪ್ರಶ್ನೆಯಾಗಿ ಇವತ್ತು ಎದ್ದು ಕಾಣ್ತಾ ಇದೆ. ಒಂದು ಕಡೆ ನಾವು ಅವರು ಹೇಳ್ತಾರೆ, ನಾವು ಸಮುದಾಯದ ಸಬಲೀಕರಣ, ಸಮುದಾಯದ ಏಳಿಗೆಗಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಭಾರತ ದೇಶದಲ್ಲಿ ಮುಸ್ಲಿಂ ಸಮುದಾಯ ಮತ್ತು ಅಥವಾ ಹಿಂದುಳಿದ ನಮ್ಮ ಅಲ್ಪಸಂಖ್ಯಾತರು ಅಪಾಯದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅದು ಅಪಾಯ ಅಂತಾದರೆ ಮತ್ತು ಇದನ್ನು ಏನಂತ ಜನರು ಇವತ್ತು ಪರಿಗಣಿಸಬೇಕಾಗಿದೆ ಅಂತ ನಾನು ಪ್ರಶ್ನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಣ್ಣ ಪುಟ್ಟ ವಿಚಾರ ಬಂದಾಗ ಅದನ್ನು ಸರಿಪಡಿಸಿಕೊಂಡು ಹೋಗೋದು ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಆಗಿರಬೇಕು. ಅದು ಕೂಡ ಈ ಯಾರು ಇವತ್ತು ಹಲ್ಲೆಗೊಳಗಾಗಿದ್ದಾರೆ ಮತ್ತು ಯಾರು ಹಲ್ಲೆ ಮಾಡಿದ್ದಾರೆ ಇವರಿಬ್ಬರೂ ಒಂದೇ ಊರಿನವರಾಗಿದ್ದಾರೆ. ಬಹುಶಃ ಪಕ್ಷ ಇವರು ಮುಸ್ಲಿಂ ಲೀಗ್ ಅಥವಾ ಕಾಂಗ್ರೆಸ್ ಪಕ್ಷ ಯಾವುದೇ ಪಕ್ಷದಲ್ಲಿರ್ಬೋದು ಅಥವಾ ಇನ್ನಿತರ ಹೊಡೆದವರು ಎಸ್ ಡಿ ಬಿ ಪಕ್ಷದವರು, ಅವರು ಅದೇ ಊರಿನವರು. ಇಂತಹ ಸಣ್ಣ ಪುಟ್ಟ ಘಟನೆಗಳಿಗೆ ಒಂದು ವೇಳೆ ಇದೇ ರೀತಿ ಹಲ್ಲೆ ಮಾಡುವುದಾದರೆ ಮತ್ತು ಪರಸ್ಪರ ಮಾನವೀಯತೆ ಮನುಷ್ಯತ್ವ ಎಲ್ಲಿ ಹೋಯಿತು ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾರೇ ಇರಲಿ, ಇಂತಹ ಘಟನೆಯಲ್ಲಿ ಪಾಲ್ಗೊಂಡವರು ಯಾರು ಈ ಅಮಾಯಕರಿಗೆ ಹೊಡೆದಿದ್ದಾರೆ ಅಂಥವರನ್ನು ಪೊಲೀಸರು ಕೂಡಲೇ ಪೊಲೀಸ್ ಇಲಾಖೆ ಬಂಧಿಸಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಮುಂದಕ್ಕೆ ಎಲ್ಲರೂ ಇಂತಹ ವಿಚಾರದಲ್ಲಿ ಎಚ್ಚೆತ್ತುಕೊಂಡು ಜಾಗರೂಕತೆ ಆಗಿರಬೇಕು. ಯಾವುದೇ ಕಾರಣಕ್ಕೂ ಸಂಘರ್ಷಕ್ಕೆ ಕಾರಣ ಮಾಡದೇ ಇರುವುದು ಅತಿ ಒಳಿತಾದಂತಹ ಒಂದು ವಿಚಾರ ಅಂತ ಹೇಳಲಿಕ್ಕೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊನ್ನೆ ಕೆಲವು ದಿನಗಳ ಹಿಂದೆ ಜೋಕಟ್ಟೆಯಲ್ಲಿ ಕೋವಿಡ್ ಲಸಿಕೆ ನೀಡುವಂಥ ಕಾರ್ಯಕ್ರಮ ಇತ್ತು. ಈ ಕೋವಿಡ್ ಲಸಿಕೆ ನೀಡಿದ ಕಾರ್ಯಕ್ರಮ ಮುಗಿದ ನಂತರ ಮರಣೇ ದಿವಸ ಅಲ್ಲಿ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿದಂಥ ಹುಡುಗರನ್ನು ಗುರುತಿಸಿಕೊಂಡು ಕೆಲವು ಯುವಕರು ಅಲ್ಲಿ ಕೆಲಸ ಮಾಡಿದವರಿದ್ದರು, ಅವರನ್ನು ಟಾರ್ಗೆಟ್ ಆಗಿಟ್ಕೊಂಡು ಕ್ಷುಲ್ಲಕ ಕಾರಣಕ್ಕೆ ಗುಂಪು ಬಂದು ಎಸ್ ಡಿ ಪಿಯ ಕಾರ್ಯಕರ್ತರ ಗುಂಪು ಬಂದು ಇಬ್ಬರಿಗೆ ಅಟ್ಯಾಕ್ ಮಾಡ್ತಾರೆ. ಈ ಹುಡುಗರು ಒಬ್ಬಿಬ್ಬರಿರುವಾಗ ಮಾತ್ರ ಅಂಥ ಅಷ್ಟೊಂದು ಗುಂಪಾಗಿ ಬಂದು ಹೊಡೆಯುವಂಥ ಕಾರಣ ಏನಂತ ಹೇಳಿದರೆ ಏನೂ ಇಲ್ಲದ ಕ್ಷುಲ್ಲಕ ಕಾರಣದಿಂದಾಗಿ ಈ ಕೋವಿಡ್ ಲಸಿಕೆ ದಿನ ಸಂದರ್ಭದಲ್ಲಿ ಅವರು ವಾಲಂಟಿಯರ್ ವರ್ಕ್ ಮಾಡಿದ ಕೆಲಸ ಮಾಡಿದ್ದಕ್ಕೆ ಮಾತ್ರ ಅವರನ್ನು ತಿಳ್ಕೊಂಡಿದ್ದಾರೆ. ಇವರೊಂದು ಯಾವುದೋ ರಾಜಕೀಯ ಪಕ್ಷಕ್ಕೆ ಸೇರಿದವರು ಅಂತ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲದಿದ್ದರೂ ಕೂಡ ಮಾನವೀಯ ನೆಲೆಯಲ್ಲಿ ಯಾರಾದರೂ ಈ ಲಸಿಕೆ ಕಾರ್ಯಕ್ರಮ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡುವಂಥದ್ದು ಅದು ಮಾನವೀಯ. ಈ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿ ಜನರನ್ನು ತಪ್ಪು ದಾರಿಗೆ ತೆರುವಂಥದ್ದು, ಕರ್ತವ್ಯ ಸಹಾಯ ಮಾಡಿದವರನ್ನು ಅವರಿಗೆ ಬೆದರಿಕೆ ಹಾಕುವಂಥದ್ದು, ಅವ್ರಿಗೆ ಬಡಿಲಿಕ್ಕೆ ಹೋಗುವಂಥದ್ದು ಇದು ಖಂಡನೀಯ. ಯಾವತ್ತೂ ಇಂಥದ್ದು ಕೆಲಸ ಮಾಡಬಾರ್ದು. ಎಸ್ ಡಿ ಪಿ ನಾಯಕರು ಇನ್ನು ಮುಂದಕ್ಕಾದರೂ ಎಚ್ಚರಿಕೆ ವಹಿಸಿಕೊಂಡು ಇಂಥ ಸಂದರ್ಭಗಳಲ್ಲಿ ಇಂಥ ಘರ್ಷಣೆಗಳಿಗೆ ಅವಕಾಶ ಮಾಡಿಕೊಡದೆ ಅದು ಕ್ಷುಲ್ಲಕ ಕಾರಣಕ್ಕೆ ಗ್ರಾಮದೊಳಗೆ ಅವರವರೊಳಗೆ ವೈಮನಸ್ಸು ಮಾಡಿಕೊಳ್ಳುವಂಥ ಪರಿಸ್ಥಿತಿ, ನಾಳೆ ಇರುವವರ ಗ್ರಾಮದಲ್ಲಿ ಜೋಕಟ್ಟೆಯವರು ಎರಡು ಗುಂಪಿನ ಅಲ್ಲಿ ಇರುವವರು ಅವರನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸ ಮಾಡಬೇಕು ಹೊರತು ಒಬ್ಬರ ತಲೆ ಹೊಡೆದು ಅವರಿಗೆ ಆಘಾತ ಮಾಡುವಂಥ ಕೆಲಸ ಮಾಡುವುದಲ್ಲದೆ ಆ ಯಾರು ತಪ್ಪಿತಸ್ಥರಿದ್ದಾರೋ ಅವರ ಮೇಲೆ ಕೂಡಲೇ ಕಠಿಣ ಕ್ರಮ ಕೈಗೊಂಡು ಅವರ ಮೇಲೆ ಮೊಕದ್ದಮೆಯನ್ನು ಹೂಡುವಂಥ ಕೆಲಸ ಆಗಬೇಕು. ಸರ್ಕಾರ ಇದಕ್ಕೆ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಏನು ಕ್ರಮ ಕೈಗೊಂಡಿದ್ದಾರೆ ಇದರ ಬಗ್ಗೆ ವಿಚಾರಣೆ ಮಾಡಿ. ನಮಗೆ ತಿಳಿದ ಹಾಗೆ ಸುಮಾರು 10-12 ಜನರ ಗುಂಪೇ ಬಂದು ಅಟ್ಯಾಕ್ ಮಾಡಿದ್ದಾರೆ ಈ ಹುಡುಗರನ್ನು. ಇವರು ಈಗ ಅಲ್ಲಿ ಬಂಧನ ಮಾಡಿದ್ದಂತೂ ಇಬ್ಬರನ್ನು ಮಾತ್ರ, ಉಳಿದವರನ್ನು ಎಲ್ಲಿದ್ದಾರೆ, ಅವರು ಯಾಕೆ ಈ ರೀತಿ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸುವ ಮುಖಾಂತರ ಅವರಿಗೆ ಸಂಬಂಧಪಟ್ಟ ಕಾನೂನಿನ ವಿರುದ್ಧ ಯಾವುದು ಇದಿದೆ ಅದನ್ನು ಮಾಡಬೇಕು. ಜೊತೆಗೆ ಅಲ್ಲಿಯ ಜನರಿಗೆ ಸಾರ್ವಜನಿಕರಿಗೆ
ನೆಮ್ಮದಿಯಾಗಿ ಬದುಕುವಂಥ ವ್ಯವಸ್ಥೆ ಆಗಬೇಕು. ಈ ದಿಸೆಯಲ್ಲಿ ಪೊಲೀಸ್ನವರು ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ ಮೊಕದ್ದಮೆ ಮಾಡಬೇಕು. ಇದನ್ನು ಇಲ್ಲಿಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಆ ಪರಿಸರದಲ್ಲಿ ವಾತಾವರಣವನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಸಂಭವಿಸ್ಬೋದು. ಅದಕ್ಕೆ ಅವಕಾಶ ಕೊಡದೆ ಎಲ್ಲ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಎಸ್ ಪಿ ನಾಯಕರುಗಳು ಯಾವುದು ಏನು ಕ್ಷುಲ್ಲಕ ಕಾರಣ ಜಗಳ ಮಾಡದೆ ಅವರು ಯಾರು ಕಾರ್ಯಕರ್ತರಿದ್ದಾರೆ ಅವರಿಗೆ ತಿಳಿ ಹೇಳಿಕೊಂಡು ಇದ್ದಂಥ ಸಮಸ್ಯೆಗಳೇನು ಏನಾದರೂ ಉದ್ಭವಿಸಿದಾಗ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಎಸ್ ಟಿ ಪಿ ನಾಯಕರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಮತ್ತು ಪೊಲೀಸ್ ಇಲಾಖೆ ಇದರ ಬಗ್ಗೆ ಕೂಡಲೇ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮ ಮುಖಾಂತರ ಕೋರ್ತಾ ಇದ್ದೀನಿ. ಇವತ್ತು ಜೋಕಟ್ಟೆಯಲ್ಲಿ ಒಂದು ಕಾರ್ಯಕರ್ತನಿಗೆ ಅಮಾಯಕವಾದಂಥ ವ್ಯವಸ್ಥೆಯನ್ನು ನಿಜವಾಗಿ ನಾನು ಖಂಡಿಸ್ತಿದ್ದೇನೆ. ನಮ್ಮಲ್ಲಿ ರಾಜಕೀಯ ಯಾವುದೇ ಪಕ್ಷದಲ್ಲಿರಬಹುದು, ರಾಜಕೀಯ ನಮ್ಮಲ್ಲಿ ಶಾಶ್ವತ ಅಲ್ಲ. ನಮ್ಮಲ್ಲಿ ಶಾಶ್ವತವಾಗಿರಬೇಕು ಮಾನವೀಯತೆ. ಇವತ್ತು ಆ ಕಾರ್ಯಕರ್ತ ಮಾಡಿದ ಕೆಲಸ ಏನಿದೆ ಅಂದರೆ ತನ್ನ ಊರಿನ ಜನರಿಗೋಸ್ಕರ ಆ ಲಸಿಕೆ ಸಂದರ್ಭದಲ್ಲಿ ಲಸಿಕೆ ಬಂದವರಿಗೆ ಏನು ನನ್ನಿಂದ ಒಂದು ಸೇವೆ ಮಾಡಬೇಕು, ಆ ಸೇವೆ ಮಾಡುವ ಉದ್ದೇಶ ಅಲ್ಲದೆ ಬೇರೆಲ್ಲಿ ಏನು ರಾಜಕೀಯ ವ್ಯವಸ್ಥೆ ಇಲ್ಲ ಅಂತೇಳಿ ಅಲ್ಲಿ ಸಂಬಂಧಪಟ್ಟ ಮಾಹಿತಿ ನಮಗೆ ತಿಳಿದು ಬರ್ತಾ ಇತ್ತು. ಅಂಥ ಒಂದು ಲಸಿಕೆ ಇದರಲ್ಲಿ ಅವರು ಸೇವೆ ಮಾಡಿದ್ದಕ್ಕೆ ಏನೋ ಒಂದು ಆರೋಪ, ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಅವರ ಎಸ್ ಡಿ ಪಿಯ ಕಾರ್ಯಕರ್ತರು ತಪ್ಪು ಬಂದಿರೋದ್ರಿಂದ ಅದನ್ನೇ ನೇಪ ಮಾಡಿ ಎರಡು ದಿನ ಕಳೆದ ನಂತರ ಒಬ್ಬನಿಗೆ 10 ಜನ 12 ಜನ ಅಂತ ಜಾಸ್ತಿ ಜನ ಸೇರಿಸಿ ಹೊಡೆದು ಒಂದು ಆಸ್ಪತ್ರೆಗೆ ದಾಖಲು ಮಾಡುವಂಥ ವ್ಯವಸ್ಥೆ ಮಾಡಿದರೆ ನಾವು ನೇರವಾಗಿ ಎಸ್ ಡಿ ಪಿಯ ನಾಯಕರ ಹತ್ರ ಕೇಳ್ತಿದ್ದೇವೆ. ನೀವು ಅಲ್ಪಸಂಖ್ಯಾತ ರಕ್ಷಕರು, ಮುಸಲ್ಮಾನರಿಗೆ ಏನಾದರೂ ಸಮಸ್ಯೆ ಅದ ನಿಮ್ಮ ಪರವಾಗಿ ನಾವು ಮಾತಾಡುವವರು ಹೇಳುವಂಥ ನಾಯಕರೇ. ಈಗ ಹಾಸ್ಪಿಟಲ್ನಲ್ಲಿ ಇರುವ ವ್ಯಕ್ತಿ ಕೂಡ ಅದೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮುಸ್ಲಿಂ ಸಮಾಜದ ನಿಮ್ಮ ನೆರೆಯ ನಿಮ್ಮ ಸಹೋದರನಾಗಿರುವಾಗ ಈಗ ನಿಮ್ಮಲ್ಲಿ ಮಾನವೀಯತೆಯ ಕಾಳಜಿಯನ್ನು ಕಾಣ್ತಾ ಇಲ್ಲ. ನೀವು ಯಾರ ರಾಜಕೀಯಗೋಸ್ಕರ ಧರ್ಮವನ್ನು ಜಾತಿಯ ನಡುವಿನ ತಂದು ರಾಜಕೀಯದಲ್ಲಿ ರಾಜಕೀಯ ಧರ್ಮವನ್ನು ಬಿಟ್ಟು ಮನುಷ್ಯ ಧರ್ಮವನ್ನು ಬಿಟ್ಟು ನಿಮ್ಮ ಧರ್ಮವಾಗಿ ನೀವು ವ್ಯವಸ್ಥೆಯನ್ನು ತಪ್ಪಿಸ್ತಿದ್ದೀರಿ. ಖಂಡಿತವಾಗಿಯೂ ಮುಂದಿನ ದಿನದಲ್ಲಿ ನಿಮ್ಮ ಎಸ್ ಡಿ ಪಿಯ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಯಾವುದೇ ನಾಯಕರಿದ್ದರೂ ನಿಮ್ಮ ಗ್ರಾಮ ಮಟ್ಟದ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ನಾನು ಕೊಡಬೇಕಂದ್ರೆ ನಿಮ್ಮೊಬ್ಬ ಸಹೋದರನಿಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ರಾಜ್ಯಕ್ಕೆ ಬರ್ಬೋದು ಹೋಗ್ಬೋದು, ಅಧಿಕಾರ ಬರ್ಬೋದು ಹೋಗ್ಬೋದು, ನಮ್ಮಲ್ಲಿ ಶಾಶ್ವತವಾಗಿರೋ ಪ್ರೀತಿ ವಿಶ್ವಾಸ ಸಹೋದರತೆ ನಾವು ಅದನ್ನು ಉಳಿಸುವಂತ ಹೇಳಿ ನೀವು ನಿಮ್ಮ ಪ್ರತಿಯೊಂದು ಕಾರ್ಯಕರ್ತ ತರಬೇತಿ ಕೊಡಬೇಕಂತ ಹೇಳಿ ಕಾಂಗ್ರೆಸ್ ಪಕ್ಷದ ಬಲಿಷ್ಠವಾದಂಥ ಕಾರ್ಯಕರ್ತನಾಗಿ ನಗರ ಪಾಲಿಕೆ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ನಾಯಕರ ಹತ್ರ ನಾನು ಒಬ್ಬ ಸಹೋದರ ಬಾಂಧವದಲ್ಲಿ ಕೇಳುವುದರೊಂದಿಗೆ ಇದನ್ನು ನೀವು ಮಾಡಿದ ಮನುಷ್ಯ ಧರ್ಮದೊಂದಿಗೆ ಮಾನವೀಯತೆ ಇಲ್ಲದೆ ಮಾಡಿದ ಇದನ್ನು ನಾನು ಖಂಡಿಸುತ್ತಿದ್ದೇನೆ.